ಅಂತ ಬೊಗಳೆಗಳನ್ನ ನನ್ನ ಸರ್ವಿಸ್ ಆಗಿ ಬಾರಿ ಜನ ನೋಡ್ಬಿಟ್ಟಿದ್ದೀನಿ ಕಡೆ ಅಲ್ಮುರಿತೀಯ ನಮ್ಗೆ ಮಾತು ಬಿಡ್ತೀನಿ ಬಿಟ್ರೆ ನಾನೇನ್ ಕಡಿನ ಸುಂಕರ ಕಂಡಿದ್ದೀನಿ ನಿನ್ ಕಟ್ಟ ಲೋಪು ನಿನ್ ಕೈ ಮುರಿದು ಕಾಲ್ ಮುರಿದು ಕೈ ಕೊಟ್ಬಿಟ್ಟೆ ಬೇಡ ಕಣ್ಣು ಸರ್ ಈ ಕಂಜೋರ್ ನನ್ ಮ್ಯಾಕ್ ಕೈ ಮಾಡ್ತಾನೆ ಆ ವಂತದ ಮಗ ಮಿಲಾಂದಿ ಇಷ್ಕಿ ಕುಡಿದವ್ರಿಗೆಲ್ಲ ದೊಡ್ಡ ದೊಡ್ಡ ರೋಗ ಬರ್ತದೆ ಈ ಈಚ ರೋಗ ನಮ್ದವ್ರಿಗೆ ಯಾವ ರೋಗ ಇಲ್ಲ ಹೇಳ್ತಿಮ್ಮ ನಿಜ ಕಣ್ಣ ಕದ್ರಣ ಇನ್ನೊಂದೇ ಒಂದ್ ಬಾಟ್ಲಿ ಕೊಡ ಬೇಡ ನಿಂಗಣ್ಣ ಮನೆಗೆ ಹೋಗು ಮನೆ ಮಠ ಮಡದಿ ಎಲ್ಲ ಈ ನನ್ ಈಚಲವ ಬೇಡ ನಿಂಗಣ್ಣ ಈಗಲೇ ಜಾಸ್ತಿ ಆಗಿದೆ ನಾಳೆ ಹೋಗ್ತಿ ಇರ್ಲಿ ಹಂಗಾದ್ರೆ ನಾನ್ ಬರ್ತೀನ ತಿಮ್ಮ ಹೋಗ್ತಾವೆ ಏನೋ ಹೋಗ್ತದೆ ನಾನು ನಿನ್ ಕೂಡ ಬರ್ತೀನಿ ತಿಮ್ಮ ಯಾರ್ ಕೂಟ ಯಾರೋ ಬರಕ್ ಆಗಕ್ಕಿಲ್ಲ ಅವ್ರ ದಾರಿ ಅವ್ರವ್ರ ಇಡ್ಕೊಂಬೇಕು ಯಾರಿಗೆ ಯಾರುಂಟು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಇದ್ಯಾಕ ನಮ್ ಒತ್ತಾದಿ ಇವತ್ತು ಹಿಂಗ ಆಡ್ತಾ ಅವನೇ ನಾನು ಆವಾಗಲೇ ಹೊಡ್ಕೊಂಡೆ ಜಾಸ್ತಿ ಕುಡಿಬೇಡ ಅಂತ ಕುಡಿದು ಬಿಟ್ಟು ಇಲ್ಲಿ ಬಂದು ಸತ್ತು ಬಿದ್ದವನೇ ಬುದ್ಧಿ ಈ ಚಿಂತಿಸೋದ್ರಿಂದ ಏನ್ ಪ್ರಯೋಜನ ಅವನ ಆಯಸ್ಸು ಮುಗಿತು ಅಷ್ಟೇ ಆಗ್ಲೇ ತಿಮ್ಮ ಹೇಳ್ದ ಉಸ್ತಾದಿ ಒಂಟಿಯಾಗಿ ಹೋಗ್ಬೇಡ ಅಂತ ಹುಚ್ಚಿ ನನ್ ಮಗನೇ ಉಸ್ತಾದಿ ಸತ್ತು ಬಿದ್ದಿದ್ರೆ ನಗ್ತೀಯ ಕೊಲೆ ಆಯ್ತು ಕೊಲೆ ಆಯ್ತು ಸುಮ್ಮನೆ ಅವನ್ ಹೊಡೆದ್ರೆ ಬರೋ ಲಾಭ ಏನು ಮೊದ್ಲೇ ಅವನ್ ಹುಚ್ಚ ನಮ್ ಹಳ್ಳಿಗೆ ಇನ್ನು ಏನೇನ್ ಕಾದಿ ಹೋಗಿ ಈ ವಿಷಯ ನಾ ಮೊದ್ಲು ಪೊಲೀಸ್ನವ್ರು ತಿಳಿಸಿ ಆಗ್ಲಿ ಬಿಟ್ಟು Oh,
ಸ್ವಾಮೀಜಿ, ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬಹುದೇ? ಧಾರಾಳವಾಗಿ. ಈ ಕೊಲೆ ಇಷ್ಟೊತ್ತಿಗೆ ಇದೇ ಜಾಗದಲ್ಲಿ ನಡೆಯುತ್ತೆ ಅಂತ ನೀವು ಮೊದಲೇ ಗೊತ್ತಿರ್ಬೇಕಲ್ಲ. ತಮ್ಮ ಜ್ಞಾನ ದೃಷ್ಟಿಯಿಂದ ತಿಳ್ಕೊಂಡ್ರೇನೋ ಅಂತ. ಸಾಧು ಸಂತನ ಹೀಗೆಲ್ಲ ಅಲ್ಲಿಗಳಿಬಾರ್ದು. ನಾವು ಪ್ರಪಂಚದ ಆಶಾಪಾಶೆಗಳನ್ನೆಲ್ಲ ತೊರೆದಿರುವವರು. ನಮಗೆ ಇಹವೂ ಒಂದೇ, ಪರವೂ ಒಂದು. ಕೃತ ನಮ್ಮಲ್ಲಿ ಸಂಶಯ ಪಡುವುದರಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ. ನಿಜವಾದ ಕೊಲೆಗಾರನನ್ನು ಹಿಡಿದು ಶಿಕ್ಷಿಸಿ. ನಿಮಗೆ ನನ್ನ ಆಶೀರ್ವಾದ. ಸ್ವಾಮೀಜಿ, ನಿಜವಾದ ಕೊಲೆಗಾರ ಪೊಲೀಸ್ನವರ ಕೈಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಕಡೆ ಭೂತ ಬೆಳೆಯಬೇಕಾಗಿ
ನನ್ನೇನು ಬಂದಿಲ್ಲ. ಅರೆ ಇದ್ಯಾಕ್ರಿ ನೀವು ಹೀಗೆ ನೋಡ್ತಾ ಇದೀರಾ? ನನಗೂ ಅದೇ ಡೌಟು ಸರ್. ನಾನು ತೆವರ್ದಾಗೆಲ್ಲ ನನ್ನ ಹೆಂಚಿನ ಇದೇ ಹೇಳ್ತಿದ್ಲು. ಅದನ್ನ ಆಮೇಲೆ ಕ್ಲಿಯರ್ ಮಾಡೋಣ, ಮೊದಲು ಇವ್ರನ್ನ ಕರ್ಕೊಂಡೋಗಿ. ಬನ್ನಿ ಸರ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಸೀ ಯು. ನಲ್ಲ ಬಂದ್ಬಿಡ್ತಾ ನಿಮಗೆ
ಸ್ವಲ್ಪ
ವಯಸ್ಸು? ಸುಮಾರು 18-19. ಕಷ್ಟ ಸುಖ ಮಾತಾಡ್ಕೊಳ್ಳೋ ವಯಸ್ಸು. ಅಂದಾಗೆ ಕಣ್ಣು ಮೂಗು ಕಿವಿ ಬಾಯಿ ಎಲ್ಲ ಇದೆ ತಾನೆ? ಎಲ್ಲ ಇದೆ. ಸಾಕು, ನಿಮಗೆ ಡೀಟೇಲ್ ಬೇಕು? ಸಾಕಷ್ಟ ಹೋಯ್ತು, ಇದೆಲ್ಲ ಇರೋದನ್ನ ಹೇಳ್ಕೊಂಬರ್ತೀನಿ. ನಿಮ್ಗೆ ಯಾಕೆ ಹೋಯ್ತು? ನೀ ಡೌಟ್ ಮಾಸ್ಟರ್ ಕೇಳ್ಕೊತಾ Thank you.
ಬಣ್ಣಿಸಲಿ ಮನ ಕೆಡವ ನಿನ್ನಯ ರೂಪ ನಿನ್ನಂತ ಸುಂದರಿಯ ನಿನ್ನಂತ ಸುಂದರಿಯ ಕಾಣುವುದೇ ಅಪರೂಪ ಕಾಣುವುದೇ ಅಪರೂಪ ಇವತ್ತಿನ ಇನ್ವೆಸ್ಟಿಗೇಷನ್ ಬಗ್ಗೆ ರಿಪೋರ್ಟ್ ಬರೀಬೇಕು. ನಾನು ಆನಂದ್ಗೆ
ನಮ್ಮ ಇನ್ವೆಸ್ಟಿಗೇಷನ್ ಬಗ್ಗೆ ಹಾಗೂ ಸಸ್ಪೆಕ್ಟೆಡ್ ಪರ್ಸನ್ ಬಗ್ಗೆ ರಿಪೋರ್ಟ್ ಕೊಡ್ತೀನಿ. ಬರ್ತೀನಿ ಇನ್ಸ್ಪೆಕ್ಟರ್. ಈ ದೇವನ ಇಲ್ಲ ಸರ್, ಅರ್ಜೆಂಟ್ ಕೆಲಸ ಇರುವಾಗಲೇ ಕೈ ಕೊಡೋದು. ಆದ್ರೆ ಇಷ್ಟೊತ್ತಲ್ಲಿ ಹೀಗೆಲ್ಲ ಬಂದ್ರೆ ಬಂದವನ್ನಪ್ಪ ಅಂತ ಕರೀತೇವೆ. ಯಾಕೆ ಬಂದೆ ಅಂತ ಕೇಳ್ತೀಯಲ್ಲ ರೂಪ. ಈ ನಡುವಾತೀನಿ ಹೆಣ್ಣು ಗೊತ್ತು ಇರುವುದು, ಹೀಗೆ ಬರಬಾರ್ದು. ತಪ್ಪು ನಂಬಿ ಆಗ್ಲಿ, ಬಂದ್ಬಿಟ್ಟೆ ಇನ್ನೂತಿಯ ಇನ್ನೂ ಇದ್ದು ಬೆಳಗ್ಗೆ ಹೋಗ್ತೀನಿ. ನೀನು ಇನ್ನೂ ಇದ್ಯಾ? ಬೇಡ ಬೇಡ, ಆದಷ್ಟು ಬೇಗ ನೀನಿಂದ ಹೋಗು. ಎಷ್ಟೊತ್ತಿನಲ್ಲಿ ಹೆಂಗ್ ಹೋಗ್ತಾಳೆ ಅಂತ ಯೋಚನೆ ಮಾಡಿದೆ. ಇಲ್ಲಿಂದ ಹೊರತೋಗು ಅಂತಿಲ್ಲ. ನಿಮ್ಗೆ ಹೇಗ್ ಮುಗಿಸ್ಬಿಟ್ಟು ಬರೋ ಹಾಗೆ ಬಂತು ಸುಮ್ಮನೆ ಹೊರಟೋಗು. ಎಂತ ಕಲ್ಮಿಂದ ಸ್ವಲ್ಪ ಕರ್ಣನೇ ಇಲ್ವಲ್ಲ ರೂಪ. ನೀವು ಒಳ್ಳೆಯವರಿಗೆಲ್ಲ ಹಾಗಾಗಿ ಹೊರಟೋಗು. ಒಬ್ಬರು ಹೇಗೆ ಹೋಗೋದು? ಸರಿ ನಡಿ.
ನಮ್ಮ ಸ್ಥಿತಿ ನಿಮಗೂ ನಗುಪಾಗಲಾಯ್ತಲ್ಲ. ಅಲ್ಲ ಜೋಸಫ್, ಈ ನಿನ್ನ ಅವಸ್ಥೆ ನೋಡಿ. ಅವಸ್ಥೆ ಅಲ್ಲ, ಈ ವ್ಯವಸ್ಥೆ ಎಲ್ಲ ಮಾಡದೆ ಹೋದ್ರೆ ನನಗೂ ಶಾರೆ ಡೇಂಜರು ಗೊತ್ತಾ. ಇವತ್ತು ಇನ್ನೊಬ್ಬ ದೊಡ್ಡ ಆಫೀಸರ್ ಬಂದಿದ್ದಾರೆ, ಕುಮಾರ್ ಅಬ್ದುಲ್ಲಾ ಹುಡ್ಕೋಕೆ ಹೋಗಿದ್ದಾರೆ. ಇನ್ನೊಬ್ಬ ಸರ್ ಹೆಸರು ಆನಂದ್ ಅಂತ, ಗುಂಡ್ ಗುಂಡಾಗಿ ಕಣ್ಣಿಗೆ ಆನಂದವಾಗಿಯೇ ಇದ್ದಾರೆ. ಇವರು ಜೊತೆ ಕರ್ಕೊಂಡು ಬಂದಿದ್ದಾರೆ. ಒಬ್ಬರಿಗೆ ಇಬ್ಬರು ಬಂದರು, ಇವರಿಗಿಂತ ದೊಡ್ಡ ಆಫೀಸರ್ ಬರ್ಬಹುದು, ಕೊಲೆಗಾರ ಮಾತ್ರ ಪತ್ತೆ ಆಗಲಿಲ್ಲ. ಯಾಕಿದು ಆಫೀಸ್ ಸರ್ ಅಂತ ಕೂಡಲೇ ಇವರು ಸರ್ ಅಂತ ಹೊರಟೋಗ್ತಾರೆ. ಕುಮಾರ್, ಕುಮಾರ್ ಅಂತರಾತ್ಮದಿಂದ ಬಂದ ನಿಜವಾದ ಕರುಳಿನ ಕಾರೆ. ಕುಮಾರನ್ ಕಳ್ಕೊಂಡು ನೀವು ಎಷ್ಟು ದುಃಖದಿಂದಿದ್ದೀರೋ ಅಷ್ಟೇ ವೇದನೆ ನಾನು ಅನುಭವಿಸ್ತಾ ಇದ್ದೀನಿ. ಕುಮಾರ್ ಬಗ್ಗೆ ವೇದನೆ ಪಡ್ತಾ ಇದ್ದೀರಲ್ಲ, ಯಾಕೆ? ಕುಮಾರ್ ನಿಮಗೆ ಸ್ನೇಹಿತ ಅಲ್ವೇ? ಆದ್ರೆ ನನ್ನ ಮಗ. ನಿಮ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಕುಮಾರ್ ಮುನ್ನೋಗನೆ ಯಾಕೆ? ನಂಬಿಕೆ ಬರಲಿಲ್ವೇ? ಹೊಟ್ಟೆ ಹುಟ್ಟಿದ ಮಾತ್ರಕ್ಕೆ ಮಗ, ಪಿತೃವಾತ್ಸಲ್ಯದಿಂದ ಬುದ್ಧಿ ಹೇಳಿ ಅವನಲ್ಲಿ ಅಚಲವಾದ ಪ್ರೀತಿ ಬೆಳೆಸ್ಕೊಂಡ್ರೆ ಮಮತೆ ಕಟ್ಟು ಬಿದ್ದು ತಂದೆಯಾಗಬಾರದೆ? ಸ್ವಾಮೀಜಿ, ಇಲ್ಲಿನ ಒಂದೊಂದು ಪ್ರಸಂಗವು ಬಹಳ ವಿಚಿತ್ರವಾಗಿದೆಯಲ್ಲ. ವಿಚಿತ್ರವಾದ ಈ ಪ್ರಪಂಚದಲ್ಲಿ ಇಂತಹ ಎಷ್ಟೋ ಪ್ರಸಂಗಗಳು ನಿಮಗೆ ಎದುರಾಗೋ ಅಡ್ಡವಾಗೋ ಬರಬಹುದು. ಅದನ್ನು ಎದುರಿಸೋ ಶಕ್ತಿ ತಾಳ್ಮೆ ನಿಮಗಿದ್ರೆ ಸಾಕು. ಆ ಧೈರ್ಯ ನನಗಿದೆ ಸ್ವಾಮೀಜಿ. ಕೇವಲ ಧೈರ್ಯ ಮಾತ್ರವಲ್ಲ, ನನ್ನ ಜೊತೆಗೆ ಛಲವೂ ಇರಬೇಕು. ಹೌದು, ನಿಮಗೆ ಜಯ ಖಂಡಿತ. ಹಿಂದಿಟ್ಟಿದ್ದೆ ಹಿಂತೆಗೆ ಹೇಳಿ ನನ್ನ ಸ್ವಾಮೀಜಿ. ಆ ಕೊಲೆಗಾರನ್ ಖಂಡಿತ ಕಂಡಿಡಿತೀನಿ, ಬರ್ತೀನಿ. ವೆಲ್ ಇನ್ಸ್ಪೆಕ್ಟರ್, ಈ ಊರ ಆಚೆ ಇದ್ದಾರಲ್ಲ ಸ್ವಾಮೀಜಿ, ಅವ್ರ ಪರಿಚಯ ನಿಮ್ಗಿದೆಯಾ? ಯಾಕೆ ನಿಮ್ಗೆ ಅವ್ರ ಮೇಲೆ ಸಂದೇಹವೇ? ನಾನು ನೋಡಿದ್ರೆ ತುಂಬಾ ಜ್ಞಾನಿಗಳಂತ. ನಾನು ಅವ್ರನ್ನ ಒಂದ್ಸಲ ಮೀಟ್ ಮಾಡಿದ್ದೀನಿ. ಡೂ ಯು ಸಸ್ಪೆಕ್ಟ್? ನೋ ಸರ್. ಇನ್ಸ್ಪೆಕ್ಟರ್, ಕರ್ತವ್ಯ ನಿಷ್ಠೆಯಿಂದ ನಮ್ಗೆ ಯಾರನ್ನೇನಾದ್ರೂ ಅನುಮಾನ ಬಂದ್ರೆ ಅಂತ ಅವ್ನು ಕಂಡು ಸಂದೇಹ ನಿವಾರಣೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್.
ನಾನು ರಂಗ. ನಾನು ಯಾರು ಅಂತ ಸ್ವಾಮೀಜಿ ರಂಗ? ನಿನಗೂ ಕುಮಾರ್ ಒಂದ್ಸಲ ಮಾತಿಗೆ ಮಾತು ಬಂದು ಜಗಳ ಆಗಿತ್ತು, ಹೌದಾ? ಅದೊಂದು ಕೆಟ್ಟ ಬೆಳಗ್ಗೆ ಬುದ್ಧಿ. ಆದ್ರೆ ಅವರು ನನಗೆ ಸರಿಯಾದ ಪಾಠ ಕಲಿಸಿ ನನ್ನ ಭಾಗಕ್ಕೂ ಪಾಪ ಯಾರು ಅವರನ್ನ ಕೊಲೆ ಮಾಡಿದ್ರು. ರಂಗ, ಈ ಕುರಿತ ಬಹಳ ಕೆಟ್ಟದ್ದು. ಇದರಿಂದ ನಿಮ್ಮ ಹೆಂಡತಿ ಮಕ್ಕಳು ಎಷ್ಟು ದಿನ ಉಪವಾಸ ಕೇಳಿದ್ಯಾ? ಸ್ವಲ್ಪ ಯೋಚನೆ ಮಾಡ್ಬಿಡು. ಹೌದು ಗೊತ್ತಿ, ನನ್ನನ್ನೇ ನಂಬಿಕೊಂಡಿರೋ ನನ್ನ ಹೆಂಡತಿ ಮಕ್ಕಳಿಗೆ ಎಷ್ಟೋ ದಿವಸ ಉಪವಾಸ ಕೇಳಿದೆ. ಇವತ್ತು ನೀವು ನನ್ನ ಕೈ ತೆಗೆಸ್ಬಿಟ್ಟಿ, ನನ್ನ ಕೈ ತೆಗೆಸ್ಬಿಟ್ಟಿ. ಈ ಚಟಕ್ಕೆ ಇವತ್ತೇ ಕೊನೆ ಬುದ್ಧಿ, ಇವತ್ತೇ ಕೊನೆ. ನೀವು ಹುಡುಕ್ತಾ ಇರೋ ಅನ್ನ ನಾನು ಹಿಡ್ಕೊಂಬಂದು ನಿಮ್ಗೆ ಒಪ್ಪಿಸ್ತೀನಿ. ನೋಡಿ ರಂಗ, ನಿಮ್ಗೇನಾದ್ರೂ ಕೊಲೆಗಾರರ ಬಗ್ಗೆ ಸುಳಿವು ಸಿಕ್ಕಿದ್ರೆ ನನ್ಗೆ ಆಗಕ್ಕೆ ಬಂದು ತಿಳಿಸ್ತಾ ಇದೆ. ಆಗಲಿ ಬುದ್ಧಿ. ಬ್ಯಾಡಕರು, ನಾವು ನ್ಯಾಯವಾಗಿ ದುಡಿದು ಸಂಪಾದನೆ ಮಾಡವ. ದೊಡ್ಡ ಮಲ್ಲೇಶ್ ಪೊಲೀಸ್ನವರಾಗಿದ್ರು ನಮಗೆ ದಾರಿ ದೀಪವಾಗಿ ಬಂದರು. ನಡಿ ರಂಗ. ಗುರುರಾಯರೇ, ಕುಮಾರ್ ಆತ್ಮಕ್ಕೆ ಶಾಂತಿ ದೈ ಪಂಚ. ಹುಚ್ಚ ಸ್ವಾಮೀಜಿ ರಂಗ ರೂಪ. ರೂಪ ಇವರು ಯಾರು? ಅವರು ಯಾರಾದ್ರೂ ಆಗಿರಲಿ ಮೊದಲು ಇದನ್ನು ಕುಡಿ. ಜೋಸಫ್, ಕುಮಾರ್ ನೋಡಕ್ಕೆ ಯಾರು ಬರ್ತಿದ್ರಲ್ಲಿ? ಪಿ ಸಿ ಬಂದಿದ್ರು, ಎಸ್ಐ ಬಸೇದಾರ್ ದೇವಣ್ಣ ದಿನ ಬಂದು ನನ್ನ ನೋಡ್ತಾ ಇದ್ರು. ನಾನು ಅವ್ರು ಬಂದಾಗಲೆಲ್ಲ ನೋಡ್ತಾ ಇದ್ದೆ. ಇವರೆಲ್ಲ ಅಂದ್ರೆ ಯಾವ್ದಾದ್ರು ಹೆಣ್ ಬರ್ತಿತ್ತ? ಬರ್ತಿದ್ಲು ಬರ್ತಿದ್ಲು, ಆಗಾಗ ಬಂದು ಪೂರೇ ನನಗೆ ತೊಂದರೆ ಕೊಡ್ತಾ ಇದ್ಲು. ನನ್ ಕೋಪ ಬಂದು ಖುಷಿ ಆಚೆ ತಳ್ಬಿಟ್ಟಿದ್ದೆ. ಯಾರನ್ನ? ಅದೇ ನಿವೇದನೆಲ್ಲ ಏನು ನನ್ನ ಹೆಂಡತಿ. ಅವರೆಲ್ಲಪ್ಪ ರೂಪ ಅನ್ನೋ ಹೆಣ್ಣು ಬರ್ತಿದ್ಲ? ನನ್ನ ಹೆಂಡತಿ ನನ್ನ ನೀವು ಕೇಳಿದ್ದು ನೀನ್ ನೋಡಿದ್ಯಾ? ಇಲ್ಬಲ್ಲ, ಹಾಗೇನು ಇಲ್ಲ. ಬಂದೆ ಬಂದೆ. ಸಿಕ್ಕದ್ರು ಸಿಕ್ಕದ್ರು ಯಾರು? ಅವಳೇ ಅವಳೇ ಅಂದ್ರೆ ಯಾರು? ಅವತ್ತು ಕುಮಾರ್ ಸಾಹೇಬ್ರು ಕೂತ್ಕೊಂಡು ಅದ್ರ ಕಣ್ ಕಾಣ್ತಾ ರೂಪ 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 ಅಂತಿದ್ರು. ಎಂತ ಯಾರ ರೂಪ? ನಿಮ್ಗೇನಾದ್ರು ಗೊತ್ತಿದ್ಯಾ? ಯಾಕೆ ಏನ್ ವಿಷಯ? ನಾವಲ್ಲ ಒಬ್ಬ ದಾಡಿಗಿರಿ ಬಿಟ್ಕೊಂಡು ಒಳ್ಳೆ ದಾಂಡಿಗೆ ಇದ್ದಂಗಿದ್ದ. ನಂಗೆ ಯಾಕೋ ಅವನ ಮ್ಯಾಲೆ ಅನುಮಾನ ಬಂತು. ಸರಿ, ಅವನು ಹಿಂಬಾಲಿಸಿದೆ, ಕೊನೆಗೂ ನನ್ನ ಕೈ ಕೊಟ್ಟಂತ ಬಿಟ್ಟ ಬಂದಿ. ಐಸಿ, ಅವನು ಜಗ್ಗು ದಾಖಲೆ ಇರಬೇಕು. ಯಾವ ಕಡೆ ಇದೆ? ಹಿಂಗೆ ನೋಡ ಬುದ್ಧಿ. ಸರಿ, ನೀನು ಹೋಗು. ಬುದ್ಧಿ, ನಾನು ನಿಮ್ ಜೊತೆ ಆಗ್ಬಿಡ್ತೀನಿ. ನಿಮ್ ಕೆಲ್ಸಕ್ಕೆ ಹೋಗು. ಆ
ಮಗನೇ ನಿಮ್ಗೆ ಆಮೇಲೆ ಉಪಸ್ಥಾನ ಮಾಡ್ತೀನಿ ನನ್ನ ಮಗನೇ.
ಹೊರಡಿ. ಇವತ್ತು ನೀವು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಎದೆಗೆ ಜಾಸ್ತಿ ಒತ್ತಂಗ ಆಗ್ತಾ ಇದೆ ಅಲ್ಲ ಸರ್. ಆಪರೇಷನ್ ಮಾಡ್ಬೇಕಾದ್ರೆ ಡಾಕ್ಟರ್ ಸಹ ಜ್ಞಾನ ತಪ್ಪಿಸ್ತಾರೆ. ನೀವೇನಪ್ಪ ಅಂದ್ರೆ ಅವರೇಕಾಯಿ ಒಳಗಿಂತ ಹುಳ ತೆಗೆದು ಈಚೆಗೆ ಎತ್ತಾಗೆ ಆ ಬುಲ್ಲೆಟ್ ನ ಕೋಲೊಳಗಿಂತ ಪೊಲೀಸಾಗಿ ತೆಗೆದು ಎತ್ತಿತಾ ಇದ್ದೀರಾ? ಗಾಬರಿ ಆಗತ್ತೆ. ನನ್ ಡಿಸ್ಟರ್ಬ್ ಮಾಡ್ಬೇಡ, ನನಗೆ ಸ್ವಲ್ಪ ರೆಸ್ಟ್ ಬೇಕು. ನಿಮಗೆ ರೆಸ್ಟ್ ಕೊಡ್ಬೇಕು ಅಂತ ನಾನು ಇಷ್ಟುದ್ದ ಉಸಿರುಗಟ್ಕೊಂಡು ಮಾತಾಡಿದ್ದು. ಆ
ಕೇಳಬೇಕಾದ ಪ್ರಶ್ನೆನ ನೀವೇ ಕೇಳ್ಬೇಕ್ರಿ. ಹೇಳಿ, ನಾನು ಇಲ್ಲಿ ಯಾಕೆ ಬಂದೆ ಅಂತ ನಿಮಗ್ ಸಂದೇಹ? ಚಚೆ, ಸಂದೇಹ ಏನಿಲ್ಲ. ಈ ವೇಳೆಯಲ್ಲಿ ನೀವು ಇಲ್ಲಿಗೆ ಬಂದ್ರಲ್ಲ, ಅದಕ್ಕೆ. ಆನಂದ್, ಮನಸ್ಸಿಗೆ ಶಾಂತಿ ಸಮಾಧಾನ ಬೇಕಾದಾಗ ಹೊತ್ತು ಗೊತ್ತು ಹಿಂದೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಹೀಗೆ ಬಂದೆ, ನೀವು ನನ್ನ ನೋಡಿದ್ರಿ, ಸಂದೇಹ ಪಟ್ರಿ. ಹೌದು ತಾನು ಸ್ವಾಮೀಜಿ? ಕರ್ತವ್ಯದ ಗುರು ಹಿಡಿದು ನಾನು ಮುಂದೆ ಮುಂದೆ ಹೊರಟಾಗ ಹಲವಾರು ಸಮಸ್ಯೆಗಳು ನನ್ನ ಮುಂದುಟ್ಟು ಗಟ್ಟಿ ನಿಮ್ಮ ಕರ್ತವ್ಯದ ಹಾದಿಯನ್ನೇ ಬದಲಾಯಿಸ್ತಾ ಇದೆ. ಸಂದೇಹ ಪಿಶಾಜಿ ಮಾತ್ರ ಎಂದಿಗೂ ಬಲಿಯಾಗಬೇಡಿ. ನಿಮ್ಮ ಮನಸ್ಸನ್ನು ನೀವೇ ಬಿಗಿ ಹಿಡಿರಿ. ಅದರ ಬಗ್ಗೆ ನಾನು ಸದಾ ಎಚ್ಚರವಾಗಿರ್ತೀನಿ ಸ್ವಾಮೀಜಿ. ನೀವು ಕೊಲೆಗಾರನ ಹಿಡಿಯೋದಕ್ಕೆ ಬಂದಿದ್ದೀರಿ. ನೀವು ಇಲ್ಲಿ ಬಂದಿರುವ ವಿಷಯ ತಿಳಿದ ಕೊಲೆಗಾರನು ಅಥವಾ ಅವನ ಬೆಂಬಲಿಗರು ನಿಮ್ಮ ಹಿಂದೆ ಬೀಳಬಹುದು. ನೀವು ಮಾತ್ರ ಹುಷಾರಾಗಿರಿ. ಹಾಗೆ ಆಗಲಿ ಸ್ವಾಮಿ. ಮಾಡಿದ ಹಣ್ಣು ಬಲ್ಲು ತಾಜಾ,
ಸಿನಿಮಾದಲ್ಲಿ ಬಂದ್ಬಿಟ್ಟಿದೆ ಸರ್, ನಾನು ನೋಡ್ಲೇಬೇಕು ಸರ್, ಸೆಕೆಂಡ್ ಶೋಗೆ ಹೋಗ್ತೀನಿ ಸರ್.
ತಾವು ಸ್ವಲ್ಪ ಪರ್ಮಿಷನ್ ಕೊಟ್ಟರೆ ಮುಂಚಿತವಾಗಿ ಹೋಗ್ಬಿಡ್ತೀನಿ ಟಿಕೆಟ್ಗೋಸ್ಕರ. ಎಷ್ಟೇ ಆಗ್ಲಿ ಸಿನಿಮಾ ಪ್ರೇಮಿ, ಕೆಟ್ಟ ಕಾಯಿಲೆ ಚಿಕ್ಕಂದಿಂದ ನನಗೆ ಹೋಗಿದ್ರು. ನಾನು ಎಲ್ಲಿ ಹೋಗಿದ್ದೆ, ಯಾಕೆ ಹೋಗಿದ್ದೆ ಅನ್ನೋದು ಹಾಗಿರ್ಲಿ, ಯಾಕೆ ಬಂದೆ ಇಲ್ಲಿ, ಯಾಕೆ ಬಂದೆ? ಹಾ, ನಿಮ್ ನೋಡ್ಬೇಕು ಅನ್ಸ್ತು ಬಂದೆ. ನಾನು ಬಂದಡಕ್ಕ ನಿಮ್ ಬಣ್ಣ ಬದಲಾಗೋ ಪರಿಸ್ಥಿತಿಯಲ್ಲಿ ಎಷ್ಟು ಚುರುಕಾಗಿ ನನ್ನ ಮಾತಿನಲ್ಲೇ ಮರಳು ಮಾಡ್ತಾ ಇದೆಯಾ? ಪರವಾಗಿಲ್ಲ, ನಾನು ಎಷ್ಟೋ ಜನ ನೋಡಿದ್ದೀನಿ, ಆದ್ರೆ ನಿನ್ನಂತ ಬುದ್ಧಿಶಾಲಿ ಆದ ಹೆಣ್ಣು ನೋಡ್ತಾ ಇರೋದು ಇದೇ ಮೊದಲು. ನನ್ನ ಮುಳ್ಳಿಂದಲೇ ತೆಗೆಯುವ ಬುದ್ಧಿಶಾಲಿ ನಾನು. ಯಾಕಲ್ಲಿ ನೋಡ್ತೀಯ? ಯಾಕೂ ಇಲ್ಲ, ಕೆಸರಿನಲ್ಲಿರೋ ಕಮಲದ ಹಾಗೆ ನಿನ್ನಂತ ಸುಂದರವಾದ ಹುಡುಗಿನ ಈ ಕಾಡಿನಲ್ಲಿ ನೋಡಿದ್ನಲ್ಲ, ಅದಕ್ಕೆ. ನಿನ್ನ ನೋಡ್ಬೇಕು ಅಂತ ಇದ್ದಕ್ಕಿದ್ದಾಗೆ ಆಲಿಷ ಉಟ್ಕೊಂಡ್ಬಿಡ್ತು, ಆಲಿಷ್ಟು ಸ್ಪೀಡ್ ಆಗಿ ಬಂದೆ, ಸ್ಪೀಡ್ ಜಾಸ್ತಿ ಆಗ್ಬಿಟ್ಟು ಸಡನ್ ಕ್ರಾಸ್ ಆಗಿ ಸಡನ್ ಟ್ಯಾಕ್ ಹೊಡೆದ್ಬಿಟ್ಟೆ. ಅಲ್ಲ, ನಿಂಗೆ ಇಲ್ಲಿ ಬರೋದಕ್ಕೆ ಹೊತ್ತು ಗೊತ್ತು ಏನಿಲ್ವಾ? ಅಕ್ಕ ಪಕ್ಕದವ್ರು ಏನ್ ಅನ್ಕೋತಾರೆ ಅನ್ನೋಕೆ ಏನಿದೆ ಸಣ್ಣು? ಈ ಗುಡಿಸಲ್ ಬಿಟ್ರೆ ಅಕ್ಕ ಪಕ್ಕದಲ್ಲಿ ಬೇರೆ ಗುಡಿಸ್ಲಿಲ್ಲ, ನನ್ ಬಿಟ್ರೆ ಬೇರೆ ಗಂಡ್ಸ ಇಲ್ಲಿಗೆ ಬರೋಂಗಿಲ್ಲ. ಹೀಗೆಲ್ಲ ಈ ವಯಸ್ಸಲ್ಲಿ ತಲೆ ಕೆಡಿಸ್ಕೋಬಾರ್ದು. ಅಯ್ಯೋ, ನಿನಗೆ ಗೊತ್ತಿಲ್ಲ ಸಣ್ಣು, ಸರಿಯಾದ ಗಂಡಸಿಗೆ ತಲೆ ಕೆಡೋದು ಈ ವಯಸ್ಸಲ್ಲೇ. ಅದಂಗಿರ್ಲಿ ಸಣ್ಣು, ನಾನೀಗ ಪರ್ಮಿಷನ್ ತಗೊಂಡು ಬಂದಿದ್ದೀನಿ, ಈಗ ನಾನೊಬ್ಬ ಕಳ್ಳ, ಸಿನಿಮಾಕ್ ಹೋಗೋಣ. ಅಪ್ಪ, ಈ ಹೊತ್ತಿನ ಸಿನಿಮಾ ನೋಡ್ಬಾರದ? ಅದು ಈ ಗುಡ್ಡ ಹತ್ತಿ. ಹೀಗಾದ್ರೆ ನಮ್ ಕೆಲ್ಸ ಏನಾಗೋದು ಸಣ್ಣು? ಇನ್ ಎರಡು ರಾತ್ರಿ ಸುಮ್ಮನೇರು, ನಾನೆಲ್ಲ ಸರ್ ಮಾಡ್ತೀನಿ. ಸರ್ ಮಾಡ್ತೀನಿ ಸರ್ ಮಾಡ್ತೀನಿ ಅಂತ ಇಷ್ಟೇ ಸಿಂಧ ಹೇಳ್ತಾನೆ ಇದೆಯಾ? ನಿಮ್ಗೆ ಹೇಳಲ್ಲ, ಮಾಡಿ ತೋರಿಸ್ತೀನಿ ನೋಡ್ತಾ ಇರು ಸಣ್ಣು. ನಾ ಸಣ್ಣು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೆ. ಅದೇ ಸರ್ ಹುಚ್ಚ, ಅಸಿಲೇ ಕೇಳ್ತ ಹತ್ತಿಸ್ಕೊಂಡ್ ಬಂದ್ಬಿಟ್ಟಲ್ಲ, ಬರ್ತು ಬರ್ಕುದ್ದು ಅಂತ ಮುಂದೆ ಹುಟ್ಟು ಗೋಡ ಬಂದ್ಬಿಟ್ಟೆ ಸರ್. ಹೊಟ್ಟದ ಸರ್, ಹೊಟ್ಟದ ಇಲ್ಲಿ ಮ್ಯಾಲ್ ಬೇಡ ನನಗೆ. ಸರಿ, ಸಿನಿಮಾ ಹೇಗಿತ್ತು? ಸಿನಿಮಾ ಸರ್, ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಸಿನಿಮಾ ಸರ್? ರೀ, ನಿಮ್ ಸಮಾಚಾರ ನನಗ್ ಗೊತ್ತಿಲ್ವಾ? ನನ್ನ ಸಾಲ ಬಿಡ್ತೀರಾ? ನಿಜವಾದ ಸಿಹಿ ಇರಿಸ್ಬೇಕು ಅಂದ್ರೆ ನೀವೇ ಸರ್, ನೀವೇ. ಆ ಸರ್, ನನಗೀಗ ಸ್ವಲ್ಪ ಅರ್ಜೆಂಟ್ ಆಗಿ ಒಂದು ಪರ್ಮಿಷನ್ ಬೇಕಾಗಿತ್ತಲ್ಲ. ಪರ್ಮಿಷನ್? ಹೌದು ಸರ್, ನಿದ್ದೆ ಮಾಡ್ಬೇಕು. ಹೋಗಿ ಬರ್ಲಾ. ನಾನೇ ರಾಜ, ನನ್ ಕೇಳೋರ್ ಯಾರು ಇಲ್ಲ, ನನ್ ಕೇಳೋರ್ ಯಾರು ಇಲ್ಲ, ನಾನೇ ರಾಜ. ಹೇ
ರಾಜ ಯಾರೋ ನೀನು? ನಾನೇ ರಾಜ. ರಾಜ ಗೀಜ ಅನ್ನು ಬೇಡ, ರಾಜ ಅಂದ್ರೆ ನಿನ್ನ ಕೊಲೆ ಮಾಡ್ಬಿಡ್ತಾರೆ, ತಲೆ ತೆಗೆದು ಬಿಡ್ತಾರೆ. ಯಾರದ ಹೇಳು? ಹೇಳು, ನಾನು ರಾಜ ಅಲ್ವ? ನಂತ ನಿನ್ ಮಂತ್ರಿ ಆಗ್ಬಿಡು. ರಾಜಿಂಗೆಲ್ಲಾದ್ರೂ ಮಂತ್ರಿ ಹೇಳಕ್ಕಿಲ್ಲ. ಹೇಳು. ನಾನು ಹೇಳಿದ್ರೆ ಆಮೇಲೆ ತೆಪ್ಪಿಕೊಂಡು ಆಮೇಲೆ ನಿನ್ ಕೊಲೆ ತಲೆ. ಹೇ, ಹೇಗಿತ್ತೀನಿ ನಿನ್ ತಲೆ? ನಾನ್ ತಲೆ ತೆಗಿಕ್ಕ ಆಯ್ತಿಲ್ಲ, ತಲೆ ತೆಗೆದು ಬಿಡ್ತಾರೆ. ನನ್ನ ಉಚ್ಚಿನ ಮಾಡುವಂತಹದ್ದು ಅಳ್ತೀಯ ನಕ್ತೀಯ, ಅದಕ್ಕೆ ಎಲ್ಲ ನೀನು ಉಚ್ಚ ಅನ್ನೋದು. ನೀನು ನನ್ನ ಉಚ್ಚ ಅಂತೀಯ? ಅದೇ ಕಣ್ಣು ನೋಡ್ತೀಯ? ಯಾಕೂ ಇಲ್ಲ, ನಿನ್ನ ನೋಡಿದ್ರೆ ನನಗೆ ಅನುಮಾನ. ನಿನ್ನ ನಾ ಮುಗಿಸಿ ಬಿಟ್ರ ಆಮೇಲೆ ನನ್ನ ಕತೆ ಕೇಳು. ಯಾರೇ ನಾನ್ ಹೇಳಿದ್ರೆ ತಂಗಿ ಕೋಪ ಮಾಡ್ಕೊಂಬಿಟ್ಟು ನನ್ನ ಸುಮ್ಮನೆ ಬಿಟ್ಟಾಳ. ನಿನ್ ತಂಗಿನ ಯಾರು? ರೂಪ. ರೂಪಾನು ಇಲ್ಲ, ರೂಪಾನು ಇಲ್ಲ, ನನ್ ತಂಗಿ ಲಕ್ಷ್ಮು. ನನ್ ತಂಗಿ ಲಕ್ಷ್ಮು ಕೊಲೆ ಆಗುವಂತ. ನಿನ್ ತಂಗಿ ಲಕ್ಷ್ಮಿನ ಕೊಲೆ ಆಗೋದ್ಲ? ಯಾರು ಕೊಲೆ ಮಾಡಿದ್ದು? ಹೇಳ್ತೀನಿ, ಅವನ್ನ ಹಿಡಿದು ಬಲಿ ಹಾಕಿ ಅವನ್ ಸರಿಯಾಗಿ ಬುದ್ಧಿ ಕಲಿಸ್ತೀಯ? ಆ ನಿಂಗ ಬಡ್ಡಿ ಮಗನೆ ನಿಂಗ ಅವನೇನ್ ಮಾಡ್ದ? ಆ ಬಡ್ಡಿ ಮಗ ಆಗ ಬಂದು ಬಂದು ನನ್ನ ತಂಗಿನ ಕೆಣಕ್ತಾನೇ ಇದ್ದ. ಅವನೇ ಮಾಡ್ದ ಅಂತ ಹೆಂಗೆಲ್ಲ ಮುಂದೆ? ನಾನೇನು ಅಷ್ಟು ಉಚ್ಚ ಅಂತ ತಿಳ್ಕೊಂಡು ಕುಣಿದಾಡ್ತಾ ಇದೆಯಿಂದ? ತಂಗಿ ಲಕ್ಷ್ಮಿ ಬಹಳ ಆಸೆ ಇಟ್ಕೊಂಡು ಆಯ್ಸ ಇದ್ದಂಗೆ ಸತ್ತೋದ್ಲು. ಆಯ್ಸ ಇದ್ದಂಗೆ ಸತ್ತವಳು ಮೋಹಿನಿಯಾಗಿ ಬಂದು ನನ್ ತಾವ ನಿಂಗಣ್ಣ ಮಾಡಿದ್ನಲ್ಲ ಹೇಳಿ ಅವನ್ನ ಮುಗಿಸ್ತೀನಿ ಅಣ್ಣ ಅಂದ್ಲು. ಮುಗಿಸಿದ್ಲು ಕೊಟ್ಟ ಬಲ ಹೆಣ್ಣೆ ಗಂಡಸರು ಸರಿಯಾದ ಬುದ್ಧಿ ಕಲಿಸ್ತ. ಹೆಣ್ಣಲ್ಲ ಕಣು, ಭಯ ಆಗ್ತದೆ. ಇಂದ ಗಂಡಸರನ್ನ ಕಂಡ್ರೇನೇ ಆಯ್ಕಿಲ್ಲ ಅವ್ರಿಗೆ. ಆ ನಿಂದಿನ ಕೊನೆಯ ವಿಷಯ ತಿಳಿಯಕ್ ಬಂದಲ್ಲ ಐದ ಅವನ್ನು ಮುಗಿಸ್ಕುಮಾರ್ ಗಮಾರ್ನು. ನನ್ ತಂಗಿ ಮೋಹಿನಿ ಈ ವಿಷಯ ಯಾರಿಗೂ ಹೇಳ್ಬೇಡ ಅಂದಿದ್ಲು. ಹೋಗ್ಲಿ ಬಿಡು, ನಿನ್ನ ಯಾಕಾಕತೆ? ನೀನು ಕೇಳ್ಬಿಟ್ಟೆ, ನಾನು ಏನ್ ಹೇಳ್ಬಿಟ್ಟೆ? ತಂಗಿ ನನ್ನ ಸುಮ್ಮನೆ ಬಿಟ್ಟಾಳ? ಇಲ್ಲ, ಬೀಳ್ತದೆ ನನ್ ತಲೆ, ಸಾಯ್ತದೆ ಕೊಲೆ, ಬೀಳ್ತದೆ ತಲೆ, ಸಾಯ್ತದೆ ಕೊಲೆ, ಬೀಳ್ತದೆ ತಲೆ. ತಲೆ ಕೆಟ್ಕೋಬೇಡಿ, ನಾನೇ ಕೆಡಿಸ್ಕೊಳ್ಳಿ, ಅದೇ ಕೆಟ್ಕೊಳ್ಳಿದೆ. ಬೀಳುತ್ತೆ ತಲೆ, ಹೋಗ್ತದೆ ಕೊಲೆ. ನೋಡ್ರಿ, ಇಟ್ಕೊಳ್ರಿ, ಅದೇ ಕೆಟ್ಕೊಳ್ಳಿ, ಅವನೇ ಇಟ್ಕೊಂಡಿದ್ದಾನೆ. ಹಿಡ್ಕೊಂಡ್ಬಿಟ್ಟಿದ್ದಾರೆ, ಮುಗಿಸ್ತಾರೆ. ನಾನು ಹೇಳ್ಬಾರ್ದಪ್ಪ ಅಂದ್ರೆ ನಿಮ್ಮ ಬಿಟ್ಟು ನನ್ನ ಹಿಡ್ಕೋತಾರಲ್ಲ ಸಾರ್. ಹುಟ್ಟು ಹುಟ್ಟು ಹಂಗಂದ್ರೆ ನೀವೆಲ್ಲ ಹೌದು ದೇವನ್ನ ಅವನವನು ನಮ್ಮ ಹೆಸರು ಬೇರೆ ತುಂಬಿಟ್ಟಿದ್ದಾರೆ. ಇಲ್ಲಿ ಬಾರಲ್ಲ, ನಾನೇ ಅಕ್ಕಪ್ಪ ಬರ್ಲಿ, ನನಗೆ ಬುದ್ಧಿ ಇಲ್ವೇ. ತಲೆ ಇಂತಿದ್ದೇನಂತಾರೆ ಹುಚ್ಚಿದ ನಮಗ ಅಂತಾರೆ. ಅದಕ್ಕೆ ಮಂತ್ರಾಲಯದ ಮಂಗಳ ಮೂರ್ತಿ, ಮಂತ್ರಾಲಯದ ಮಂಗಳ ಮೂರ್ತಿ, ನಿನ್ನಯ ತಪಗೆ ಉಳಿದನು ಮಾರುತಿ, ಹರಡಿದ ಎಲ್ಲೂ ನಿನ್ನಯ ಕೀರುತಿ, ಬೆಳಗಿದರ ನೀರು
ನಿನಗೆ ಆರತಿ ತುಂಗಿದ ದಡದಲ್ಲಿ ವೃಂದಾವನದಲ್ಲಿ ನೆಲೆಸಿದ ಗುರುವೇ ನಮೋ ನಮೋ ನೆಲೆಸಿದ ಗುರುವೇ ನಮೋ ಪಾಪ ಮನ್ನಿಸಿ ಸಲಹುವ ಚಿನ್ಮಯ ರೂಪ ಮಾನವ ಮಾಡುವ ಸಾವಿರ ಪಾಪ ಮನ್ನಿಸಿ ಸಲಹುವ ಚಿನ್ಮಯ ರೂಪ ಮುಕ್ತಿಯ ದಾರಿಗೆ ನೀನೇ ದೀಪ ಭಕ್ತರ ಪಾಲಿಗೆ ದೈವ ಸ್ವರೂಪ ತುಂಗೆಯ ದಡದಲ್ಲಿ ಬೃಂದಾವನದಲ್ಲಿ ನೆಲೆಸಿದ ಗುರುವೇ ನಮೋ ನಮೋ ನೆಲೆಸಿದ ಗುರುವೇ ನಮೋ ನಮೋ ಏನು ಪೂಜೆ ಮಾಡ್ತೀರಾ ಸ್ವಾಮೀಜಿ? ನನ್ನ ಮನಸ್ಸು ನಂದಾಗ ಈ ನನ್ನ ಊರು ಮುಂದೆ ನೀಟಾಗಿದೆ, ನನಗೂ ಶಾಂತಿ ಸಮಾಧಾನ ಸಿಗುತ್ತೆ. ಅದು ನಿಮ್ಗೆ ಆಗಿದ್ರೆ ಈ ಪ್ರಸಾದನೂ ತಗೊಳ್ಳಿ. ನನ್ನ ಕರ್ತವ್ಯ ಸಾಧನೆಗೆ ಈ ದೇವ್ರು ಹೇಗೋ ನೀವು ಹಾಗೆ ಯಾವುದೋ ಸಮಸ್ಯೆ ಮಧ್ಯೆ ಸಿಕ್ಕಿ ಬಿಡಿಸೋ ಪ್ರಯತ್ನದಲ್ಲಿದ್ದೀರಿ, ಪ್ರಯತ್ನ ಮುಂದುವರಿಸುತ್ತಾ ಹೇಳಿ. ಆ ನಂಬಿಕೆ ನನಗಿದ್ರು ಅದ್ರ ನಿವಾರಣೆ ಉಪಾಯ ನೀವಂದ್ರೆ ಇನ್ಯಾರು ತಿಳಿಸುತ್ತವರು. ಉತ್ತರ ನನ್ನಿಂದ ಸಿಕ್ಕದ್ರು ಅದನ್ನು ಸಾಧಿಸೋ ಸಹನೆ ತಾಳ್ಮೆ ನಿಮಗಿದ್ರೆ ಸಾಕು. ಒಬ್ಬ ಮನುಷ್ಯ ಸಹೋದರವಾದ ವಿಚಿತ್ರವಾಗಿದೆ ನಿಮ್ಮ ಪ್ರಶ್ನೆ. ಅವನ ಆಯುಸ್ಸು ಮುಗಿದಾಗ ಅಲ್ಪವಾದ ಸತ್ರ ನಿಮ್ಮ ಪ್ರಶ್ನೆ ಹಿಂದೆ ಯಾವುದೋ ರಹಸ್ಯ ಅಡಗಿದೆ. ಯಾಕೆ ಪುನರ್ಜನ್ಮದ ಬಗ್ಗೆ ಅಥವಾ ಭೂತ ಪ್ರೇತಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳು ಖಚಿತವಾಗಿ ಎಲ್ಲ ಹೇಳಿದ್ದಾರೆ. ನಂಬೋದು ಬಿಡೋದು ಪರಿಸ್ಥಿತಿ ಅನುಸರಿಸಿರುತ್ತೆ. ಹಾಗಾದರೆ ಸತ್ತವರ ಆತ್ಮ ಈ ಪರಿಸರದಲ್ಲಿ ಇದ್ದು ನಮ್ಮನ್ನು ಮಾಡಬಹುದು, ಕಾಣಿಸಬಹುದು, ತಲೆ ಕೆಡಿಸಬಹುದು. ಯಾಕೆ ಈ ಯುಗದಲ್ಲೂ ಭೂತ ಪ್ರೇತಗಳನ್ನು ನಂಬುತ್ತೀರಾ? ಸಂದರ್ಭ ಹಾಗೆ ಬಂದರೆ ನಂಬಿ ಅದನ್ನು ಎದುರಿಸಿ ನಿವಾರಣೆಗೆ ಪ್ರಯತ್ನಿಸಬೇಕು. ಪ್ರಯತ್ನಿಸ್ತೇವೆ, ಖಂಡಿತ ಪ್ರಯತ್ನಿಸಿ. ಇವರಲ್ಲೇ ನಂಬಿದ್ದೀರಿ, ಇವರ ಪ್ರಸಾದನೂ ಸಿಕ್ಕಿದೆ. ನಿಮ್ಮ ಯತ್ನದಲ್ಲಿ ನಿಮ್ಗೆ ಜಯ ಸಿಗುತ್ತೆ. ರಾಯರ ಶಕ್ತಿ ಮುಂದೆ ಯಾರ ಆಟನೂ ನಡೆಯಲ್ಲ. ನಾನು ಬರ್ತೀನಿ. ಏನು ಇನ್ಸ್ಪೆಕ್ಟರ್, ಚೆನ್ನಾಗಿದ್ದೀರೋ? ಹಲೋ.
ನನ್ನ ಹತ್ರ ನಡೆಯೋದಿಲ್ಲ. ಯಾರು ನೀನು? ಇಲ್ಲ ಅಂದ್ರೆ ಶೂಟ್ ಮಾಡ್ಬೇಕಾಗುತ್ತೆ. ನಿನ್ನಿಂದ ಯಾರಿದ್ದಾರೆ ಹಾಗಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ. ನೋಡಕ್ ಬುದ್ಧಿ ಅಂತ ನಾಕಂತೆ ಮಾತ್ನಲ್ಲೂ ಜಾಣ ನೋಡಿದೆ. ಇಂಥ ಕೆಲಸಕ್ಕೆ ಪ್ರಯತ್ನ ಪಡೋ ಬದಲು ಒಂದು ಒಳ್ಳೆ ಕೆಲಸಕ್ಕೆ ಪ್ರಯತ್ನ ಪಟ್ಟಿದ್ರೆ ಜೀವನಾನು ಸಾರ್ಥಕವಾಗ್ತಾ ಇತ್ತು. ನೀವು ಎಲ್ಲರಂತೆ ಮಾಡ್ಬೋದಾಗಿತ್ತು. ಎಲ್ಲರಂತೆ ಬಾಳ್ಬೇಕಂತಲೇ ನಮ್ಮಣ್ಣ ನಮ್ಮಣ್ಣ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಕಾಪಾಡಿ ನಮ್ಮನ್ನ ಸಾಧ್ಯ. ಲಕ್ಷ್ಮೀನ ನನ್ನ ಹತ್ರ ಇಟ್ಕೊಂಡು ಕಾಪಾಡಿ. ರೂಪ ಪಟ್ಟಣದಲ್ಲಿ ಓದ್ತಾ ಇದ್ದೆ. ರೂಪ ಲಕ್ಷ್ಮಿ ಎಲ್ಲ ಲಕ್ಷ್ಮಿ ಲಕ್ಷ್ಮಿ ಎಲ್ಲಿ? ಲಕ್ಷ್ಮಿ ಇಷ್ಟು ಸನ್ನಿವೇಶಿಸಿದೆಲ್ಲ ತೆಲುಗು ಹತ್ತಾರೆ. ನಿನ್ನ ಅಣ್ಣನ ಮೇಲೆ ಇಷ್ಟೇ ತಾನೇ ಪ್ರೀತಿ? ಆ ಪ್ರೀತಿ ಇರೋದಕ್ಕೆ ಮತ್ತೆ ಯಾವಾಗ್ಲೂ ನಿನಗೆ ನನ್ನ ಮದುವೆ ಯೋಚನೆ ಏನನ್ನ ನಾನಷ್ಟು ಭಾರವಾಗಿದ್ದೇನೆ ನಿನಗೆ. ಹಾಗಲ್ಲಮ್ಮ, ಯಾವತ್ತು ನಮ್ಮನ್ನ ಹೆಚ್ಚ ತಾಯಿ ಕಣ್ಣು ಮುಚ್ಚಿದ್ಲು ಆವತ್ತಿನಿಂದ ನಿನ್ನು ನಿನ್ನ ತಂಗಿ ರೂಪಗಳು ಸಾಕೋ ಜವಾಬ್ದಾರಿ ನನಗೆ ಬಿತ್ತು. ಅಂದಿನಿಂದ ನಿನ್ನಿಬ್ಬರನ್ನು ನನ್ನ ಕಣ್ಣಿಗಿಂತ ಹೆಚ್ಚ ಕಾಪಾಡ್ಕೊಂಡು ಬಂದಿದ್ದೀನಮ್ಮ. ನಾನಿಲ್ಲ ಅಣ್ಣ. ಅದಕ್ಕೆಮ್ಮ ಮೊದಲು ನಿನ್ನ ಒಂದು ಒಳ್ಳೆಯ ಜಾತಕ್ಕೆ ಸೇರಿಸ್ಬಿಟ್ರೆ ನನ್ನ ಮನಸ್ಸು ನೆಮ್ಮದಿ ಸ್ವಲ್ಪ ಸಮಾಧಾನಮ್ಮ. ಕಳಿಸ್ಬೇಡ ಈಗಲೇ ಇತ್ತು ಚೆನ್ನ. ಇನ್ನು ನಾನು ಹೊರಟೋದ್ರೆ ನಿನ್ನ ನೋಡ್ಕೊಳ್ಳೋಕೆ ಯಾರಿದ್ದಾರಮ್ಮ? ನೀನಿದೆಯಲ್ಲಮ್ಮ. ಚಿಂತೆ ಮಾಡೋದು ನಾನು ತಾನೇ ನಿನ್ನಿಬ್ಬರನ್ನು ಬಿಟ್ಟು ನೆಮ್ಮದಿಯಾಗಿ ತಿಳಿಸಿ ತಿಳ್ಕೊಂಡಿದ್ಯಾ? ಕರ್ತವ್ಯ ಜವಾಬ್ದಾರಿ ಎನ್ನುವುದು ನನ್ನ ಸದಾ ಎಚ್ಚರಿಸ್ತಾ ಇದೆಯಮ್ಮ. ಅಂತೂ ಮಾತುಕೊಳ್ತೇನೆ. ನೀನು ನಿನ್ನ ಮನಸ್ಸಿಗೆ ಆಗಲ್ಲ ಅಷ್ಟು ಬೇಜಾರು. ಸರಿತಾನೆ ಅಪ್ಪ, ಈಗ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ. ಲಕ್ಷ್ಮಿ, ನಾಳೆ ನಿನ್ನ ನೋಡೋದಕ್ಕೆ ಗಂಡಿನ ಕಡೆಯವರು ಬರ್ತಾರೆ. ಹೋಗೋಣ. ಚೆನ್ನಾಗಿ ಕೇಳಿದೆ. ಇವತ್ತು ನೀ ನನ್ನ ಕನಕ್ ಪಸಂದ ಕಾಣ್ತೀಯ, ಅದಕ್ಕೆ ಒಂಟಿಯಾಗಿರುವಾಗ ಈಗೆಲ್ಲ ಬಂದು ಹೆದರ್ಸಿ ಬೆದರ್ಸಿ ಕಾಡ್ತೀಯಲ್ಲ, ನೀನು ನಾಚಿಕೆಯಾಗಲ್ಲ? ನಾಚಿಕೆ 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 ಪಟ್ರೆ ಆಸೆ ತೀರ್ತದ? ಕಂಡ್ಕೊಂಡಲ್ಲೆಲ್ಲ ನೀನು ನಿನ್ನ ಅಣ್ಣ ಹೀನಮ್ಮ ಅನ್ನೋ ಬೈತಿದ್ರಲ್ಲ ಎಲ್ಲೇ, ಆ ನಿನ್ನ ಅಣ್ಣ ಬಂದು ನಿನ್ ಕಾಪಾಡ್ತಾನೆ ನಾವು ನೋಡ್ತೀನಿ. ಕೈ ಮುಗಿಯುತ್ತೆ ನಿನ್ನ ನನ್ನ ನಿನ್ ತಂಗಿ ಅಂತ ತಿಳ್ಕೊ. ಊರಿನಲ್ಲಿರೋರೆಲ್ಲ ನೀವು ಬರ್ತಾರೆ ನಿನ್ನ ಜೊತೆ. ನಿನ್ನ ಬೇಡ, ನಿನ್ನ ನಂಬಿಕ್ ಬೇಡ. ನನ್ ಮುಟ್ಟಿದ್ರೆ ನಿನ್ ವಿಷಯ ಊರ್ನಲ್ಲೆಲ್ಲ ಹೇಳ್ಬಿಡ್ತೀನಿ. ನಮ್ದು ಇಬ್ಬರು ಊರ್ನಲ್ಲೆಲ್ಲ ಗಲಾಟೆ ಮಾಡ್ತೀಯ. ನೀವು ಮುಗಿಸ್ತಾ ಬಿಟ್ರೆ
ಈಗ ಯಾಕೆ ಗಾಬರಿ ಆಗ್ಬಿಟ್ಟೆ? ಎಲ್ಲೋ ಅವಸರ ಹೋಗ್ತಾರ ಕಾಣ್ತಾ ಇದೆ. ಏನಿಲ್ಲ, ಸಂಜೆ ಆಯ್ತಲ್ಲ, ನಮ್ಮ ಮಾಮೂಲಿಗೆ ಹೇಳ್ಕೊಂಡು. ಹಣೆಯಲ್ಲಿ ರಕ್ತ ಬರ್ತಾ ಇದೆ. ಈಗ ಔಷಧ ಬಂದಲ್ಲ, ಎರಡೂ ಬಿದ್ದೆ, ಓಸಿ ಹೇಳಿ ಬಿದ್ದಂಗಾಯ್ತು ಅಷ್ಟೇ. ನಿಂಗ ನಿನ್ನ ಮಾತು ನಿನ್ನ ಮುಖ ಬೇರೆ ಏನೋ ಕತೆ ಹೇಳ್ತಾ ಇದೆ. ಇದು ನಿಜ ಹೇಳಿದ್ರೆ ನನಗೆ ಜುರ್ಮಿ ಮಾಡ್ತೀಯ. ಈ ನೀ ರೋಗ್ನ ಮನೇಲಿದ್ದಾಳಲ್ಲ ನಿನ್ ತಂಗಿ, ಅವನ ಹತ್ರ ಚೆನ್ನಾಯ್ತು, ನನ್ನ ಹತ್ರ ಬೇಡ. ನಿಂಗ ನಿನ್ನ ಮಾತು ಎತ್ತಿದೆ ಅದನ್ನು ಮಾತಾಡು. ತಂಗಿ ಸುದ್ದಿ ಇನ್ನೊಂದು ತಂಗಿ ಎತ್ತದ್ರೆ ನಿನ್ ತಂಗಿ ಸುದ್ದಿ ನನ್ನ ಬಾಯಿನಾಗ ಬರಬಾರ್ದ? ಇವಳು ಹೊಳಿತಾರೆ, ಇವಳು ಯಾರಿಗೂ ಇದ್ರ ತಂಗಿ ಕಿತ್ತೋಗ ನಿನಗೆ ಮಗಲೇ. ನಿನ್ನ ಬುದ್ಧಿ ನೀನಿಲ್ಲಿ ಬಿಡ್ತೀಯ, ಆ ದೇವರೇ ನಿನ್ನ ಕಾಪಾಡ್ತೇಕು. ನನ್ ವಿಷಯ ಆಗಿರ್ಲಿ, ಮೊದಲು ನಿನ್ ಕಾಪಾಡ್ಕೊ, ಆಮೇಲೆ ನಿನ್ ತಂಗಿ. ನಿನ್ನ ನಗುವಿನಲ್ಲಿ ಏನೋ ಅರ್ಥ ಇದೆ ಲಕ್ಷ್ಮಿ. ಲಕ್ಷ್ಮಿ ಎಂತ ಕೆಲಸ ಮಾಡ್ಬಿಟ್ಟು ಮಗ, ಹೋಗಿ ಬರ್ತೀನಿ ಕೇಳ್ಬಿಟ್ಟು ಈ ಅಣ್ಣನ ಬಿಟ್ಬಿಟ್ಟು ಒಂಟೆ ಹೋಗಲ್ಲವ. ಈ ಅಣ್ಣನ ಬಿಟ್ಬಿಟ್ಟು ಮನಸ್ಸು ಇರಲ್ಲ ಬಸ್ತು. ಲಕ್ಷ್ಮಿ ನೀವು ಏನ್ ಮಾಡ್ತೀನಿ ಅಂತ ಕೋಪ ಮಾಡ್ಕೊಂಡ್ಬಿಟ್ಟೇನವ. ಈ ಅಣ್ಣನ ಬಿಟ್ಬಿಟ್ಟು ಬಗ್ಗೆ ನಿಂಗೆ ಮನಸ್ಸು ಹೆಂಗವ ಬಸ್ತು? ಎರಡು ಕಣ್ಣಲ್ಲಿ ಒಂದು ಕಣ್ಣಾಗಿದ್ದರಿಂದ ಅಕ್ಕ ಲಕ್ಷ್ಮಿಯನ್ನು ಕಳ್ಕೊಂಡಿದ್ದೆ. ಈಗ ನಿನ್ನ ಈ ಪ್ರಯತ್ನದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ನಿನ್ನನ್ನು ಹುಟ್ಟು ಕಳ್ಕೊಂಡ್ರೆ ನಾನು ಜೀವಂತವಾಗಿರ್ತೀನಿ ಅಂತ ತಿಳಿದಿದೆಯೇನಮ್ಮ? ಹೌದಮ್ಮ, ಸಾಧನೆ ಇನ್ನೂ ಚಿಕ್ಕವಳು. ತಂದೆಯನ್ನು ಕಳ್ಕೊಂಡ ನಮ್ಮೆಲ್ಲರ ಸುಖ ಸಂತೋಷಕ್ಕೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ಆ ನಮ್ಮ ಸತ್ತ ತಾಯಿ ಅವಳು ಸಾಯುವವಾದ ನಾನು ಕೊಟ್ಟು ಭಾಷೆ ನೀನು ಕೊಟ್ಟ ನಿಮ್ಮ ಇಬ್ಬರು ಸುಖ ಸಂತೋಷಕ್ಕೆ ಯಾವ ಕೊರತೆ ನೋಡ್ಕೊಡ್ತೀನಿ ಅಂತ ಹೇಳಿದೆ ರೂಪ. ಆದ್ರೆ ಇವತ್ತು ಸುಖ ಸಂತೋಷಗಳನ್ನು ಹಾಳು ಮಾಡಿ ನನ್ನ ಮಕ್ಕಳ ಸಾವಿಗೆ ಕಾರಣವಾದ ನಿಮ್ಮನ್ನು ಕೊಂಡ್ರೇನೆ. ನನ್ನ ಆತ್ಮಕ್ಕೆ ಶಾಂತಿ, ನನಗೂ ಸಮಾಧಾನ. ರೂಪ ದುಡುಕ್ಬೇಡವ್ವ. ನನ್ನ ತರ ನಾನು ಬದಲಾಯಿಸಲ್ಲ. ನನ್ನ ಕಣ್ಣನ್ನು ಕೈಕೊಂಡಿದ್ದೆಯಲ್ಲ, ನನ್ನನ್ನು ಕೈಕೊಂಡ ರೂಪ. ನಿಜ, ಲಕ್ಷ್ಮಿ ಆತ್ಮಕ್ಕೆ ಶಾಂತಿ ಆಗಲೇಬೇಕು. ಈಗ ನೀನೇ ಹೇಳು, ನಿನಗೊಬ್ಬ ತಂಗಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ನನ್ನ ನನ್ನ ಅಕ್ಕನ್ನು ಸುಖವಾಗಿ ಬಿಡ್ಬೇಕಂತ ನನ್ನ ಅಣ್ಣ ಕನಸು ಕಾಣ್ತಿದ್ದ. ನಿಜ, ನಾನು ಕನಸು ಕಾಣ್ತಾ ಇದ್ದೆ. ಆದ್ರೆ ಆ ನನ್ನ ಕನಸು ಮನಸ ಹೋಗಿ ಮುಚ್ಚಿ ನಮ್ಮ ಆದಿಗೆ ಮುಳ್ಳಾಗಿ ಬಂದ ಆ ನೀರಿನ ನಿಂಗಣ್ಣನ ನಾನೇ ಕೊಂದೆ. ನಿಂಗಣ್ಣನ್ನೇನ ಮುಗಿಸ್ದೆ? ಹಾಗಾದ್ರೆ ಕುಮಾರ ಕೊಂದಿದ್ದ ಯಾರು? ಕುಮಾರನ ಕೊಂದಿದ್ದು ನಾನೇ. ಯಾಕೆ ಅವನು ನಿನಗೇನ್ ತೊಂದರೆ ಆಯ್ತು? ನನ್ನ ಪ್ರಯತ್ನದಲ್ಲಿ ಭಾಗಿಯಾಗಿದ್ದ ನನ್ನ ತಂಗಿ ರೂಪಣ ಹಿಂದೆ ಬಿದ್ದಿದ್ದ. ಇದರಿಂದ ನನ್ನ ಕೆಲಸಕ್ಕೆ ತೊಂದರೆಯಾಗಬಹುದು ಅಂತ ನನ್ನ ದಾರಿಗೆ ಅಡ್ಡವಾಗಿದ್ದ ಅವನನ್ನು ಒಪ್ಪಿಕೊಂಡೆ. ಈಗ ನೀವಿಬ್ರು ನನ್ನಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ? ಇನ್ಸ್ಪೆಕ್ಟರ್, ಮೊದಲು ನಿನ್ನ ನೀನು ಕಾಪಾಡ್ಕೊ ಈಗ.
ಕಾಪಾಡಲಿ. ತುಂಬಿತು ವಯಸ್ಸು 16.